ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನಿ ಆತ್ಮಜ್ಞಾನ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಜನ್ಮಾಂತರಗಳಿಂದ ನಾವು ಕೂಡಿಸಿಕೊಂಡ ಪಾಪ ರಾಶಿಯನ್ನು ಧೂಳೀಪಟ ಮಾಡಬೇಕಾದರೆ ಅತ್ಯಗತ್ಯವಾಗಿರುವುದು ಆತ್ಮಜ್ಞಾನ. ಅದನ್ನು ಕೊಡುವವನು, ಆ ಸನ್ಮಾರ್ಗಕ್ಕೆ ಪ್ರವರ್ತಿಸುವವನು ಕರುಣೆಯ ಕಡಲಾದ ಶ್ರೀಗುರು. ಆ ಗುರುವಿನ ಪಾದ ಪದ್ಮಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಶುಭ ಗುರುವಾಸರದ ಸಂಚಿಕೆಯನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ ಎನ್ನುವಂತೆ ಗುರುರಾಯರನ್ನು ಸ್ಮರಣೆ ಮಾಡುತ್ತಾ, ಸದ್ಗುರು ಸಾಯಿ ಮಹಾರಾಜರನ್ನು ಸ್ಮರಣೆ ಮಾಡುತ್ತಾ, ಸ್ವಾಮಿ ದತ್ತಾತ್ರೇಯರನ್ನು ಸ್ಮರಣೆ ಮಾಡುತ್ತಾ, ಅವಿಚ್ಛಿನ್ನವಾದ ಗುರು ಪರಂಪರೆಯನ್ನು ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಶ್ರೀಮಂತಗೊಳಿಸಿರುವಂತಹ ಗುರು ಪರಂಪರೆಗಳನ್ನು ಶರಣು ಹೊಂದುತ್ತಾ ಈ ಶುಭ ಗುರುವಾಸರದ ಸಂಚಿಕೆಯನ್ನು ತಮಗಾಗಿ ಪ್ರಕಟಪಡಿಸುತ್ತಿದ್ದೇವೆ. ಹಾಗೆ ಅತ್ಯಗತ್ಯವಾಗಿ ಬೇಕಾದ ಆತ್ಮಜ್ಞಾನವನ್ನು ಮೊಗೆದು ಮೊಗೆದು ಕೊಡುವಂತಹ ಉತ್ತಮೋತ್ತಮವಾದಂತಹ ಆಕರ ಆಗರ ಶ್ರೀಮನ್ ಭಾಗವತ. ಆ ಶ್ರೀಮದ್ ಭಾಗವತದ ಒಂದು ಕಥೆಯಾದಂತಹ ದುಂಧುರಿಕಾ ವೃತ್ತಾಂತವನ್ನು ಇದೀಗ ನಾವು ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳುತ್ತಿದ್ದೇವೆ. ಅದರ ಪ್ರಥಮ ಕಾಂಡದ ಕೆಲವು ಭಾಗಗಳನ್ನು ನಿನ್ನೆ ನೋಡಿದ್ದೆವು, ವಿಸ್ತೃತಿಯನ್ನು ಈ ದಿವಸ ಗಮನಿಸೋಣ. ಯಾವುದೇ ರೀತಿಯಲ್ಲೂ ದೇಹದ ಶೋಷಣೆಗೆ ಒಗ್ಗದ ಒಲ್ಲದ ದುಂಧುಲಿ ವಾಚಾಳಿ ಗಯ್ಯಾಳಿ ಆಕೆ ತನ್ನ ತಂಗಿಯಲ್ಲಿ ತನ್ನೆಲ್ಲ ದುಃಖವನ್ನು ಸೋರಿಕೊಳ್ಳುತ್ತಿದ್ದಾಳೆ, ತೋಡಿಕೊಳ್ಳುತ್ತಿದ್ದಾಳೆ. ಆ ತಂಗಿಯಾದರೂ ಉಪಾಯವನ್ನು ಹೇಳಿದ್ದಾಳೆ. ಅದೇನೋ ನಮ್ಮ ಹಳ್ಳಿಗಾಡಿನ ಜನ ಒಂದು ಗಾದೆಯನ್ನು ಹೇಳುತ್ತಾರಲ್ಲ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಹಾಗೆ ಅಕ್ಕ ಇಷ್ಟೊಂದು ಕುಮತಿಯವಳಾಗಿದ್ದ ಮೇಲೆ ಇನ್ನು ತಂಗಿ ಸುಮತಿಯವಳಾಗಲಿಕ್ಕೆ ಹೇಗೆ ಸಾಧ್ಯ? ಆಕೆಯೂ ಕೂಡ ಇಂತಹುದೇ ದುರಾಲೋಚನೆಯನ್ನು ಮಾಡುವಂತಹವಳು. ಆದರೆ ಆಕೆ ಅಕ್ಕನ ಮನೆಗೆ ಬರುವಾಗ ಗರ್ಭವನ್ನು ತಾಳಿ ಬಂದಿದ್ದಾಳೆ. ಅಕ್ಕ ಜೋರಾಗಿ ನಿಡಿಸು ಇದು ಅಳುತ್ತಿರುವಾಗ ತಂಗಿ ಹೇಳಿದ್ದಾಳೆ, ಅಕ್ಕ ಇಷ್ಟು ಸಣ್ಣ ಸಮಸ್ಯೆಗೆ ಇಷ್ಟೊಂದು ದೊಡ್ಡದಾದಂತಹ ದುಃಖವೇಕೆ? ಅಳಬೇಡ, ನಾನು ಪರಿಹಾರವನ್ನು ಸೂಚಿಸ್ತೇನೆ ಅಂತ ಹೇಳ್ತಾ ಆಕೆ ದಾರಿಯನ್ನು ಹೇಳಕ್ಕಿದ್ದಾಳೆ. ನೋಡು, ನಾನೂ ಗರ್ಭವನ್ನು ಧರಿಸಿದ್ದೇನೆ. ಪ್ರಸವವಾದ ಮೇಲೆ ನಾನು ಹೆತ್ತ ಮಗುವನ್ನೇ ನಿನ್ನ ಮಗು ಎನ್ನುವುದಾಗಿ ಕೊಟ್ಟು ಬಿಡುತ್ತೇನೆ. ಅಲ್ಲಿಯವರೆಗೂ ನೀನು ಗರ್ಭಿಣಿಯಂತೆ ಕೇವಲ ನಾಟಕವನ್ನು ಮಾಡುತ್ತಾ ಎಂದಿಗೂ ಹೊರಬರದೆ ಅಂತಃಪುರವನ್ನು ಸೇರಿಕೊಂಡು ಬಿಡು. ಆ ಅಕ್ಕ ಹೇಳುತ್ತಾಳೆ, ಹೌದೇ, ಹಾಗೂ ಮಾಡಬಹುದೇ, ಆದರೆ ನಿನ್ನ ಗಂಡ ಬಂದು ಮಗು ಎಲ್ಲಿ ಅಂತ ಕೇಳಿದರೆ ಏನು ಹೇಳುತ್ತೀಯಾ ಅಂತ ಹೇಳುವಾಗ, ಅಕ್ಕ ನಮ್ಮ ಯಜಮಾನರ ವಿಚಾರ ನನಗೆ ಗೊತ್ತಿಲ್ವೇನೆ. ಒಂದಷ್ಟು ದ್ರವ್ಯವನ್ನು ಕೊಡು, ಒಂದಷ್ಟು ದುಡ್ಡನ್ನು ಕೊಡು. ಆ ದುಡ್ಡನ್ನು ಅವರಿಗೆ ಕೊಟ್ಟರೆ ಅವರು ಈ ರೀತಿಯ ಒಂದು ಕೆಲಸಕ್ಕೆ ನನಗೆ ಜೊತೆಯಾಗಿ ನಿಲ್ತಾರೆ. ನೋಡಿ, ಕರ್ತಾ ಕಾರಯಿತ ಚೈವ ಪ್ರೇರಕಶ್ಚಾನುಮೋದಕ ಅಂತ ಹೇಳ್ತಾರೆ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೂ, ಕೆಟ್ಟ ಕೆಲಸವನ್ನು ಮಾಡಿದರೂ ಕೂಡ ಮಾಡುವವನು, ಮಾಡಿಸುವವನು, ಪ್ರೇರಣೆ ಕೊಡುವವನು, ಅನುಮೋದನೆ ಕೊಡುವವನು ಎಲ್ಲರೂ ಭಾಗಿಗಳಾಗ್ತಾರೆ. ಹಾಗಾಗಿ ಆ ಗಂಡನೂ ಇಲ್ಲಿ ಪಾಪಿಯೇ. ಅಕ್ಕ ಚಿಂತಿಸಬೇಡ, ಒಂದಷ್ಟು ದುಡ್ಡು ಕೊಡು. ಹಣದ ಮುಖ ನೋಡಿದರೆ ನನ್ನ ಗಂಡ ಈ ಕೆಲಸಕ್ಕೆ ಒಪ್ಪಿಕೊಳ್ತಾರೆ. ಅವರನ್ನು ನಾನು ಸುಲಭವಾಗಿ ಒಪ್ಪಿಸಿ ನಿನಗೆ ನಾನು ಹೆತ್ತ ಮಗುವನ್ನು ಕೊಟ್ಟು ಬಿಡ್ತೇನೆ. ನೀನು ನನ್ನ ಗರ್ಭವೇನಾಯಿತೆನ್ನು ಜನ ಕೇಳ್ತಾರೆ ಅನ್ನುವ ಗಾಬರಿಯನ್ನೂ ಪಡಬೇಡ. ನೀನೇನು ಹೇಳು ಗೊತ್ತೇ, ಈ ಮಗು ನನ್ನದೇ ಎನ್ನುವುದಾಗಿ ಹೇಳು. ಆಗ ಅಕ್ಕ ಹೇಳ್ತಾಳೆ, ಸರಿ, ನೀನು ಗರ್ಭ ಧರಿಸಿದ್ದೀಯೇ, ನಿನ್ನ ಮಗು ಎಲ್ಲಿ ಅಂತ ಕೇಳಿದರೆ ಏನು ಹೇಳೋದು ಅಂತ. ಆಗ ತಂಗಿ ಹೇಳ್ತಾಳೆ, ಅಯ್ಯೋ ತಾಯಿ, ಅಷ್ಟಕ್ಕೆಲ್ಲ ಏಕಿಷ್ಟೊಂದು ಉದ್ವೇಗ? ನಾನು 6 ತಿಂಗಳು ತುಂಬುವಷ್ಟರಲ್ಲಿ ಆ ಮಗು ನನ್ನ ಗರ್ಭದಲ್ಲಿ ಕರಗಿ ಹೋಗಿ ಗರ್ಭಪಾತವಾಗಿ ಹೋಯಿತು ಎನ್ನುವುದಾಗಿ ನಾನು ಹೇಳಿಬಿಡ್ತೇನೆ. ನೀನು ಹೆದರಬೇಡ, ಪ್ರತಿದಿನವೂ ನಾನು ನಿನ್ನ ಮನೆಗೆ ಬಂದು ನಾನು ಹೆತ್ತು ನಿನ್ನ ಕೈಯಲ್ಲಿರುವ ಆ ಮಗುವನ್ನು ನಾನೇ ಸಲಹುತ್ತೇನೆ. ನೀನು ಖಂಡಿತವಾಗಿಯೂ ಹೆದರಬೇಡ ಎನ್ನುವುದಾಗಿ ಕುಬುದ್ಧಿಯನ್ನು ತಂಗಿಯೇ ಹೇಳ್ತಾ ಇದ್ದಾಳೆ. ಅಕ್ಕ ಈ ಮಾತುಗಳನ್ನು ಕೇಳಿ ಅತ್ಯಂತ ಆನಂದದಲ್ಲಿದ್ದು ಮತ್ತೆ ತಂಗಿಯನ್ನು ಕೇಳಿದ್ದಾಳೆ,
ಅದು ಸರಿ ಕಣೆ, ಆದರೆ ಈ ಹಣ್ಣನ್ನೇನು ಮಾಡೋದು, ಈ ಸನ್ಯಾಸಿ ಕೊಟ್ಟಿರುವ ಹಣ್ಣನ್ನೇನು ಮಾಡೋದು ಅಂತ. ಆಗ ತಂಗಿ ಹೇಳಿದ್ದಾಳೆ, ಅಕ್ಕ ಅದಕ್ಕೂ ಪರಿಹಾರ ಉಂಟು, ಗಾಬರಿಯಾಗಬೇಡ. ನಿಮ್ಮ ಮನೆಯಲ್ಲಿ ಹಸು ಹೇಗೂ ಬಂಜೆ ಅಂತ ಹೇಳಿದ್ದೀಯಲ್ಲ, ಆ ಹಸುಗೆ ಈ ಹಣ್ಣನ್ನು ತಿನ್ನಿಸಿಬಿಡು. ಗರ್ಭ ನಿಜವಾಗಿಯೂ ಸನ್ಯಾಸಿಯ ಹಣ್ಣಿನಿಂದ ಉಂಟಾಗುತ್ತೋ ಇಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡಿಯೇ ನೋಡಿಬಿಡೋಣ. ಹಸುವಿಗೆ ಈ ಹಣ್ಣನ್ನು ತಿನ್ನಿಸಿಬಿಡು ಅನ್ನುವುದಾಗಿ ಹೇಳಿದ್ದಾಳೆ. ಇವರಿಬ್ಬರ ಕ್ರೂರ ಸ್ವಭಾವಕ್ಕೆ ತಕ್ಕಂತೆ ಆ ತಂಗಿ ಹೇಳಿದಂತೆಯೇ ಎಲ್ಲವನ್ನ ನಡೆಸಿದ್ದಾರೆ. ಕೆಲವು ಕಾಲದ ನಂತರ ಆ ದುಂಧುಲಿಯ ತಂಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ದ್ರವ್ಯದ ಆಸೆಯಿಂದ ಆ ತಂಗಿಯ ಗಂಡ ಕೂಡ ಒಪ್ಪಿಕೊಂಡಿದ್ದಾನೆ. ಆ ಮಗುವನ್ನು ಅತ್ಯಂತ ರಹಸ್ಯವಾಗಿ ತಾನೇ ಕೈಯಾರೆ ತಂದು ದುಂಧುಲಿಯ ವಶಕ್ಕೆ ಆ ಗಂಡ ಕೊಟ್ಟು ಬಿಟ್ಟಿದ್ದಾನೆ. ದುಂದುಲಿ ಕೂಡ ತನಗೊಬ್ಬ ಗಂಡು ಮಗ ಹುಟ್ಟಿದ್ದಾನೆ ಎನ್ನುವಂತಹ ಸುದ್ದಿಯನ್ನು ಊರೆಲ್ಲ ಹರಡಿಸಿಬಿಟ್ಟಿದ್ದಾಳೆ. ಆತ್ಮದೇವ ಈ ದುಂದುಲಿಯ ಗಂಡ, ಆತ ಬಹಳ ಸಂತೋಷದಿಂದ ಎಲ್ಲ ರೀತಿಯ ಜಾತಕರ್ಮಗಳನ್ನು ಮಾಡಿದ್ದಾನೆ. ಭೂರಿಯಾಗಿ ದಾನ ಧರ್ಮಗಳನ್ನು ಮಾಡುತ್ತಾ ಎಲ್ಲ ರೀತಿಯ ಸಂಸ್ಕಾರಗಳನ್ನು ಮಾಡುತ್ತಾ ಇದ್ದಾನೆ. ಗೀತ ವಾದ್ಯ ನರ್ತನಗಳು ಮಂಗಳವಾದ್ಯಗಳೊಂದಿಗೆ ಬಹಳ ವೈಭವದಲ್ಲಿ ಶುಭ ಕಾರ್ಯಗಳನ್ನೆಲ್ಲ ಇವನು ನಡೆಸ್ತಾ ಇದ್ದಾನೆ. ನಂತರದಲ್ಲಿ ದುಂಧುಲಿ ತನ್ನ ಪತಿಯನ್ನು ಕುರಿತು ಹೇಳುತ್ತಿದ್ದಾಳೆ. ನಾಥ, ನನ್ನೆದೆಯಲ್ಲಿ ಸ್ತನ್ಯವಿಲ್ಲ. ಅದೇನೋ, ಮುಂಚಿನಿಂದ ಸಂತಾನ ಪ್ರಾಪ್ತಿ ಇಲ್ಲದೇ ಇದ್ದುದರಿಂದ ಎದೆಹಾಲು ಮೈಗೂಡಿಲ್ಲ. ಹೇಗೂ ಮಗುವನ್ನು ಪೋಷಣೆ ಮಾಡಲಿಕ್ಕೆ ನನಗೂ ಬಹಳ ಕಷ್ಟ. ಆದರೆ ನನ್ನ ತಂಗಿ, ಆಕೆ ಪಾಪ ಮಗು ಮೃತವಾಗಿ ಹೋಗಿದೆ, ಆಕೆಗೆ ಸ್ತನ್ಯ ಹೇರಳವಾಗಿದೆ. ಹಾಗಾಗಿ ನೀವು ಅನುಮತಿಯನ್ನು ಕೊಟ್ಟರೆ ನನ್ನ ತಂಗಿ ಬಂದು ಎದೆಹಾಲು ಉಣಿಸಿ ಆ ಮಗುವಿನ ಪೋಷಣೆಯನ್ನು ಮಾಡುತ್ತಾಳೆ, ನೀವೇನಾದರೂ ಅನುಮತಿ ಕೊಟ್ಟರೆ ಅನ್ನುವುದಾಗಿ ಕೇಳಿದಾಗ ಆತ್ಮದೇವ ಒಟ್ಟಿನಲ್ಲಿ ಮಗುವಿನ ಪೋಷಣೆ ಸರಿಯಾಗಿ ನಡೆದರೆ ಆಯಿತು ಅಂದುಕೊಂಡು ಆಗಲಿ ಹಾಗೆ ಆಗಲಿ ಎನ್ನುವುದಾಗಿ ಹೇಳಿಬಿಡುತ್ತಾನೆ. ಪಾಪ ಮುಗ್ಧನಾದಂತಹ ಆ ಆತ್ಮದೇವ ಇವರಿಬ್ಬರ ಹುನ್ನಾರವನ್ನು ತಿಳಿಯದೆ ಮುಗ್ಧತೆಯಿಂದ ಅದಕ್ಕೂ ಕೂಡ ಒಪ್ಪಿಬಿಡುತ್ತಾನೆ. ಆ ಶಿಶುವಿಗೆ, ತಂಗಿ ಹೆತ್ತು ಅಕ್ಕನ ಮಡಿಲಲ್ಲಿ ಆಡುತ್ತಿರುವಂತಹ ಶಿಶುವಿಗೆ ದುಂಧುಕಾರಿ ಎನ್ನುವಂತಹ ಹೆಸರನ್ನು ಕೊಡ್ತಾರೆ. ಈ ವೃತ್ತಾಂತದ ಹೆಸರೂ ಅದೇ, ದುಂಧುಕಾರಿ ವೃತ್ತಾಂತ ಎನ್ನುವುದಾಗಿ ಆ ದುಂಧುಕಾರಿ ಎನ್ನುವ ಹೆಸರನ್ನು ಕೊಡ್ತಾರೆ. 3 ತಿಂಗಳುಗಳು ಕಳೆದ ಮೇಲೆ ಆ ಮಗುವಿನ ಆಟೋಟವಾಗುತ್ತಾ ಇರುತ್ತೆ, ಆದರೆ ಕ್ಷುದ್ರ ರೀತಿಯಲ್ಲಿ. ಇವರು ಸನ್ಯಾಸಿ ಮಂತ್ರಿಸಿಕೊಟ್ಟ ಹಣ್ಣನ್ನು ಗೋಮಾಳದಲ್ಲಿದ್ದ ಹಸುವಿಗೆ ತಿನ್ನಿಸಿದ್ದರಲ್ಲ, ಅಲ್ಲೊಂದು ಅತ್ಯಾಶ್ಚರ್ಯ ಸಂಭವಿಸಿಬಿಡುತ್ತೆ. ಆ ಹಸುವಿನ ಗರ್ಭದಲ್ಲಿ ಗಂಡು ಮಗುವಿನ ರೂಪದ ಒಂದು ಶಿಶು ಜನನವಾಗುತ್ತೆ. ಹಸುವಿನ ಗರ್ಭದಿಂದ ಮನುಷ್ಯ ರೂಪದಲ್ಲಿರುವಂತಹ ಒಂದು ಶಿಶು ಅಲ್ಲಿ ಜನ್ಮಿಸುತ್ತೆ. ಆದರೆ ವಿಚಿತ್ರ, ಹಸುವಿನ ಗರ್ಭದಿಂದ ಬಂದಿದ್ದರಿಂದ ಆ ಮಗುವಿನ 2 ಕಿವಿಗಳು ಹಸುವಿನ ಕಿವಿಗಳಂತೆ ನೀಳವಾಗಿ ಇರುತ್ತೆ. ಆ ರೀತಿಯಾದ ಒಂದು ಗಂಡು ಮಗುವಿಗೆ ಆ ಹಸು ಅಲ್ಲಿ ಜನ್ಮವನ್ನು ಕೊಟ್ಟಿದೆ. ಏನು ಭಾಗ್ಯವೋ ಭಾಗ್ಯವು, ಆತ್ಮದೇವನಿಗಂತೂ ಸಂತೋಷಕ್ಕೆ ಪಾರವೇ ಇಲ್ಲ. ಒಂದು ಮಗುವಿನ ಜನನವಾದರೆ ಸಾಕು ಮನೆಯಲ್ಲಿ ಅಂತ ಕಾಯ್ತಾ ಇರುವಾಗ ಇತ್ತ ಮಗು ತನ್ನ ಹೆಂಡತಿಯ ಗರ್ಭದಲ್ಲೂ ಆಗಿದೆ, ಹಸುವೂ ಕೂಡ ಮಗುವನ್ನು ಪ್ರಸವಿಸಿದೆ, ಇದಕ್ಕಿಂತ ಭಾಗ್ಯ ಬೇಕೇ ಅಂದುಕೊಂಡು ಮತ್ತಷ್ಟು ಮಗದಷ್ಟು ವಿಪ್ರೋತ್ತಮರನ್ನು ಕರೆದು ಎಲ್ಲರಿಗೂ ಭೂರಿಯಾಗಿ ದಾನ ಧರ್ಮಗಳನ್ನು ಮಾಡುತ್ತಾ ಆತ್ಮದೇವ ಪಾಪ ತಾನೇ ತಾನಾಗಿ ಸುಖಿಸ್ತಾ ಇದ್ದಾನೆ. ದಿವ್ಯ ರೂಪವುಳ್ಳಂತಹ ಮಗುವನ್ನು ಹಸು ಪೆತ್ತಿದೆ. ಕಾರಣ, ಹಸುವಿನೊಡಲು 33 ಕೋಟಿ ದೇವತೆಗಳ ಆವಾಸ ಸ್ಥಾನ. ಆ ಮಗುವಿಗೆ ಈ ಆತ್ಮದೇವ ಕೊಟ್ಟ ಹೆಸರೇನು ಗೊತ್ತೇ? ನೋಡೋಣ ವಿರಾಮದ ನಂತರ. 33 ಕೋಟಿ ದೇವತೆಗಳು ವಾಸಿಸುವಂತಹ ಗೋವಿನ ಶರೀರದಿಂದ ಗೋವಿನ ಕರ್ಣದಂತೆ ಆಕೃತಿಯನ್ನು ಹೊಂದಿ ಹುಟ್ಟಿದ ಆ ವಿಶೇಷ ಮಗುವಿಗೆ ಆತ್ಮದೇವ ಗೋಕರ್ಣ ಎನ್ನುವ ಹೆಸರನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಗೋಕರ್ಣ ಎನ್ನುವಂತಹ ಹೆಸರನ್ನು ಕೊಟ್ಟು ಆ ಮಗುವಿನ ಪಾಲನೆಯಲ್ಲೂ ತೊಡಗಿದ್ದಾರೆ. ಇತ್ತ ತಂಗಿ ಹಡೆದ ಮಗು ಅಕ್ಕನ ಮಡಿಲಲ್ಲಿ ಆಡುತ್ತಿರುವಂತಹ ರಹಸ್ಯವನ್ನು ಹಾಗೇ ಇಬ್ಬರೂ ಹೆಂಗಸರು ಸೇರಿ ರಹಸ್ಯವಾಗಿಯೇ ಮುಚ್ಚಿಬಿಟ್ಟಿದ್ದಾರೆ. ಈ ವಿಚಾರ ಯಾರಿಗೂ ತಿಳಿಯುವುದಿಲ್ಲ. ಶಿಶುಗಳಿಬ್ಬರೂ ಕೂಡ
ಏಕಕಾಲದಲ್ಲಿ ವರ್ಧನೆಯನ್ನು ಹೊಂದುತ್ತಾ ಇದ್ದಾರೆ. ಕೇವಲ 3 ತಿಂಗಳ ಅಂತರದಲ್ಲಿ ಹುಟ್ಟಿದ ಎರಡು ಮಕ್ಕಳು ಒಟ್ಟೊಟ್ಟಿಗೆ ಬೆಳೆಯುತ್ತಿದ್ದಾರೆ. ಸಮವಯಸ್ಸುಳ್ಳವರಾಗಿ ಸಮಚಿತ್ತರಾಗಿ ಇಬ್ಬರೂ ಯೌವನಾವಸ್ಥೆಗೆ ಬಂದಿದ್ದಾರೆ. ದುಂಧುಕಾರಿ ಮಹಾ ದುರಾಚಾರಿ, ತಾಯಿ ಮತ್ತು ದೊಡ್ಡಮ್ಮನಂತೆ, ಇಲ್ಲಿ ನಟನೆಯಲ್ಲಿ ತಾಯಿ ಮತ್ತು ಚಿಕ್ಕಮ್ಮಳಂತೆ. ಆದರೆ ಗೋಕರ್ಣ ಸನ್ಯಾಸಿ ಮಂತ್ರಿಸಿದ ಫಲ ಹಸುವಿನ ಗರ್ಭ, ಹಾಗಾಗಿ ಪರಮ ಜ್ಞಾನಿಯಾಗಿ ಪರಮ ಸದ್ಗುಣಗಳ ಖನಿಯಾಗಿ ಆತ ಹುಟ್ಟಿದ್ದಾನೆ. ಕ್ರಮೇಣ ಪಂಡಿತನಾಗಿ ಅಪಾರ ಜ್ಞಾನ ಸಂಪಾದನೆಯನ್ನು ಮಾಡುತ್ತಾ ಇದ್ದರೆ, ಇತ್ತ ದುಂಧುಕಾರಿ ಕೇವಲ ಪ್ರಾಥಮಿಕ ಅಕ್ಷರಾಭ್ಯಾಸವನ್ನು ಮಾಡಲಿಕ್ಕೆ ಕೂಡ ಮನಸ್ಸು ಮಾಡುತ್ತಾ ಇಲ್ಲ. ಆತ ಎಲ್ಲ ರೀತಿಯಲ್ಲಿ ಕೆಟ್ಟ ವಿದ್ಯೆಗಳನ್ನೇ ಕಲಿತುಕೊಂಡು ಎಷ್ಟರ ಮಟ್ಟಕ್ಕೆ ಆತ ತನ್ನ ಕೆಟ್ಟತನವನ್ನು ಪ್ರದರ್ಶನ ಮಾಡುತ್ತಿದ್ದ ಅನ್ನೋದಾದರೆ, ಸ್ನಾನಾದಿಗಳನ್ನು ಕೂಡ ಆತ ಮಾಡುತ್ತಾ ಇರಲಿಲ್ಲವಂತೆ. ಅಷ್ಟರ ಮಟ್ಟಿಗೆ ಅಶೌಚವನ್ನು ಕೂಡಿಸಿಕೊಂಡು ಕಾಮ ಕ್ರೋಧಾದಿ ಗುಣಗಳಿಗೆ ದಾಸನಾಗಿ ಬಿಟ್ಟಿದ್ದಾನೆ. ಕದಿಯುವುದು, ಪರರ ಮನೆಗಳಿಗೆ ತೆರಳಿ ಅಲ್ಲಿ ಬೆಂಕಿ ಇಡುವುದು, ಅರಿಯದ ಪುಟ್ಟ ಮಕ್ಕಳನ್ನು ಹಿಂಸಿಸಿ ಬಾವಿಗೆ ತಳ್ಳುವುದು, ಕಂಡವರಿಗೆಲ್ಲ ಘೋರವಾದ ಶಿಕ್ಷೆಯನ್ನು ಹಿಂಸೆಯನ್ನು ಕೊಡುವುದು, ಅಂಗಹೀನರನ್ನು ಕಂಡು ಬಡವಬಲ್ಲಿದರನ್ನು ಕಂಡು ಹೀನಾಯವಾಗಿ ಅವಮಾನ ಮಾಡುವುದು, ಇಂತಹ ಅನೇಕ ಕ್ರೂರ ಕೃತ್ಯಗಳನ್ನು ಈ ದುಂದುಕಾರಿ ಮಾಡಿಕೊಂಡು ಬರ್ತಾ ಇದ್ದಾನೆ. ಜಾರ ಕೃತ್ಯದಲ್ಲೂ ಬಿದ್ದಿದ್ದಾನೆ. ಹೆಣ್ಣಿನ ಅಂಗಸಂಗವನ್ನು ಕೂಡ ಮಾಡುತ್ತಾ ಪಿತ್ರಾರ್ಜಿತವಾದ ಎಲ್ಲ ಧನರಾಶಿಯನ್ನು ಈತ ಪೂರ್ಣವಾಗಿ ಕರಗಿಸ್ತಾ ಇದ್ದಾನೆ. ದುರ್ಬಲರಾದಂತಹ ತಾಯಿ ತಂದೆಯರನ್ನು ಹೊಡೆದು ಹೊಡೆದು ಹಿಂಸಿಸ್ತಿದ್ದಾನೆ. ನೋಡಿ, ಆ ದುಂಧುಲಿ ಮತ್ತು ಆತ್ಮದೇವ ಎಷ್ಟು ಪ್ರಾರ್ಥನೆ ಮಾಡಿಕೊಂಡು ಸಂತಾನಹೀನತೆಯಿಂದ ಕೊರಗಿದ್ದರೂ, ಯಾವುದೇ ವಿಧದಲ್ಲಾಗಲಿ ಹಲವು ವರ್ಷಗಳ ಕಾಲ ಮರುಗಿದ್ದರೂ, ಈಗ ಮಗ ಅವರನ್ನೇ ಚೆನ್ನಾಗಿ ಹೊಡೆದು ಬಡೆದು ಹಿಂಸೆಯನ್ನು ಮಾಡುತ್ತಾ ಇದ್ದಾನೆ. ಮನೆಯಲ್ಲಿದ್ದಂತಹ ಪಾತ್ರೆ ಪದಾರ್ಥ ಎಲ್ಲವನ್ನು ಮಾರಾಟ ಮಾಡಿಬಿಡ್ತಾ ಇದ್ದಾನೆ. ಆ ದುಡ್ಡನ್ನು ತೆಗೆದುಕೊಂಡು ಹೆಂಗಸರ ಸಹವಾಸಕ್ಕಾಗಿ ವ್ಯಯಿಸಿ ಅಲ್ಲಿ ತನ್ನ ಗುಣವನ್ನೆಲ್ಲ ಮಾರಿಕೊಳ್ಳುತ್ತಾ ಇದ್ದಾನೆ. ಇಂತಹ ಕ್ಷೀಣವಾದ ಹೀನವಾದ ಬದುಕನ್ನು ದುಂಧುಕಾರಿ ಅಲ್ಲಿ ಅನುಭವಿಸ್ತಾ ಇದ್ದಾನೆ. ಆತ್ಮದೇವ ಮಗ ಕೊಡುವಂತಹ ಈ ದೈಹಿಕವಾದ ಮತ್ತು ಮಾನಸಿಕವಾದ ಹಿಂಸೆಯನ್ನು ತಾಳಲಾರದೆ ಆತ ಬೀದಿ ಬೀದಿಯಲ್ಲಿ ಅಳುತ್ತಾ, ಪಾಪ ಯಾವುದೇ ದಿಕ್ಕು ಸಿಗದಂತೆ ಅಂಡಲೆಯುತ್ತಾ ಬೀದಿ ಬೀದಿಯಲ್ಲಿ ಅಲಿಯುತ್ತಿದ್ದಾನೆ. ಅಯ್ಯೋ, ಇಂತಹ ದುಷ್ಟಪುತ್ರ ಹುಟ್ಟುವುದಕ್ಕಿಂತಲೂ ನನ್ನ ಪತ್ನಿ ಮೊದಲಿನಂತೆ ಬಂಜೆಯಾಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಅಯ್ಯೋ, ನನಗೆ ಮುಂದೇನು ಗತಿ? ನಾನಿನ್ನೆಲ್ಲಿ ಹೋಗಲಿ? ನನ್ನ ದುಃಖವನ್ನು ನೀಗಿಸುವವರಾದರೂ ಯಾರು? ಇಷ್ಟೊಂದು ಕಷ್ಟದ ಬವಣೆಯ ಬದುಕು ನಾನು ನಿಜವಾಗಿಯೂ ಬದುಕಬೇಕೇ, ಅಥವಾ ಪ್ರಾಣವನ್ನು ಬಿಟ್ಟೇ ಬಿಡಬೇಕು ಎಂದೆಲ್ಲ ಅಂದುಕೊಳ್ಳುತ್ತಾ ಆತ ಜೋರಾಗಿ ಕೂಗಿಕೊಂಡು ಅಲ್ಲಿಂದ ಹೊರಟಿದ್ದಾನೆ. ಇದೇ ಸಮಯದಲ್ಲಿ ಮಹಾಜ್ಞಾನಿಯಾದಂತಹ ಗೋಕರ್ಣ ತನ್ನ ತಂದೆಯ ಬಳಿಗೆ ಬಂದು ಮಾತನಾಡಿದ್ದಾನೆ. ಅಪ್ಪ, ಇಷ್ಟೊಂದು ಕ್ಷೋಭೆಗೊಳಗಾಗಬೇಡ. ಚಿತ್ತಕ್ಷೋಭೆ ಮನುಷ್ಯನಿಗೆ ಅಪಾರವಾಗಿ ಕೊಲ್ಲುವಂಥದ್ದು. ಇಷ್ಟೊಂದು ದುಃಖವನ್ನು ಪಡಬೇಡ ತಂದೆ, ಸಮಾಧಾನದಿಂದ ನನ್ನ ಮಾತುಗಳನ್ನು ಕೇಳು ಎನ್ನುತ್ತಾ ಗೋಕರ್ಣ ತನ್ನ ತಂದೆಗೆ ವಿರಕ್ತಿ ಮಾರ್ಗವನ್ನು ಉಪದೇಶ ಮಾಡುತ್ತಿದ್ದಾನೆ. ಜನಕ, ಈ ಸಂಸಾರ ಅನ್ನೋದು ಕೇವಲ ದುಃಖ ರೂಪದಲ್ಲಿ ಸುಖ ಭ್ರಾಂತಿಯನ್ನು ಉಂಟು ಮಾಡುತ್ತೆ ವಿನಃ ಸುಖವನ್ನು ಕೊಡುವಂಥದ್ದಲ್ಲ. ಈ ಸಂಸಾರ ನಿಜವಾಗಿಯೂ ನಿಸ್ಸಾರ. ಇಲ್ಲಿ ಯಾವ ಸಾರವೂ ಉಳಿದುಕೊಂಡಿಲ್ಲ. ನಿಸ್ಸಾರವಾದ ಸಂಸಾರಕ್ಕೆ ಮಕ್ಕಳಾರಿಗೆ ಧನವಾರಿಗೆ ಒಬ್ಬೊಬ್ಬರಿಗೆ ಏನೂ ಸಂಬಂಧವಿಲ್ಲ ತಂದೆ. ಕೇಳು, ದೀಪದಲ್ಲಿ ಸ್ನೇಹ ಅಂದರೆ ಎಣ್ಣೆ ಇರುವವರೆಗೂ ದೀಪ ದುಃಖಾಗ್ನಿಯಿಂದ, ಅಗ್ನಿಯ ಬೇಗೆಯಿಂದ ಕನಲಿ ಅಲ್ಲಿ ಬೆಳಗುತ್ತೆ. ಬೆಳಕನ್ನು ಕೊಟ್ಟರೂ ಕೂಡ ದೀಪದ ಬತ್ತಿ ತನ್ನನ್ನು ತಾನು ಅರ್ಪಿಸಿಕೊಂಡು ಬಿಡುತ್ತೆ. ಹಾಗೆ ಸ್ನೇಹವಿದ್ದಾಗ, ಪರಸ್ಪರ ಪ್ರೀತಿ ಇದ್ದಾಗ ಅಥವಾ ಮೋಹವಿದ್ದಾಗ ದುಃಖಾಗ್ನಿ ನಮ್ಮನ್ನೂ ಸುಡುತ್ತೆ. ಅಪ್ಪ, ಇಷ್ಟೊಂದು ಚಿಂತಿಸಬೇಡ. ಮುಖ್ಯವಾಗಿ ಒಂದು ವಿಚಾರವನ್ನು ಹೇಳ್ತೇನೆ ಕೇಳು. ಮಹೇಂದ್ರನಿಗಾಗಲಿ, ಚಕ್ರವರ್ತಿಗಾಗಲಿ, ಸಾಕ್ಷಾತ್ ಸೂರ್ಯಚಂದ್ರನಿಗಾಗಲಿ
ಕಷ್ಟಗಳು ದುಃಖಗಳು ತಪ್ಪಿದ್ದಲ್ಲಪ್ಪ. ಏಕಾಂತವಾಸಿಯಾದ ನೀನು ವಿರಕ್ತನಾಗಿ ಪರಮಸುಖವನ್ನು ಅನುಭವಿಸಬಹುದು ನೋಡು. ಈ ಸಂಸಾರವನ್ನು ತೊರೆದು ವೈರಾಗ್ಯ ಮಾರ್ಗವನ್ನು ಹಿಡಿದರೆ ನೀನು ಆ ಪರಮಸುಖವನ್ನು ಅನುಭವಿಸಬಹುದು. ಇನ್ನು ಮೇಲಾದರೂ ಈ ಸಂಸಾರ ಎನ್ನುವಂತಹ ಅಜ್ಞಾನವನ್ನು ಬಿಟ್ಟು ಬಿಡು ತಂದೆ. ಈ ಮೋಹ ಸಂಬಂಧದಿಂದ ಮೋಸವೇ ಪ್ರಾಪ್ತಿ, ನರಕವೇ ಪ್ರಾಪ್ತಿ. ಈ ದೇಹದಲ್ಲಿ ಹೇಗಿದ್ದರೂ ಯಾವಾಗಲಾದರೂ ಒಮ್ಮೆ ಅವನತಿ ಕಂಡೇ ಕಾಣುತ್ತೇವೆ. ಕೇವಲ ಮೂಳೆ ಮಾಂಸಗಳ ತಡಿಕೆಯಾದ ಈ ಶರೀರ ಒಂದಲ್ಲ ಮತ್ತೊಂದು ದಿನ ಭೂಮಿಗೆ ಬೀಳಲೇಬೇಕು. ಆದ್ದರಿಂದ ಎಲ್ಲವನ್ನು ಬಿಟ್ಟು ಸುಜ್ಞಾನದಿಂದ ವೈರಾಗ್ಯದ ಮಾರ್ಗವನ್ನು ನೀನು ಅನುಸರಿಸುವಂತಹವನಾಗು, ಕಾಡಿನಲ್ಲಿ ನಿನ್ನ ವಾಸವನ್ನು ಮಾಡುತ್ತಾ ಇರು ಎನ್ನುವುದಾಗಿ ಮಗ ಗೋಕರ್ಣ ಸುಜ್ಞಾನಿಯಾಗಿ ತಂದೆಗೆ ವೈರಾಗ್ಯ ಮಾರ್ಗವನ್ನು ಬೋಧಿಸ್ತಾ ಇದ್ದಾನೆ. ಎಂತಹ ಒಂದು ಪ್ರಮೋದವೂ ಉಂಟು, ಪ್ರಮಾದವೂ ಉಂಟು. ಅತ್ತ ಪ್ರಮಾದವಾಗಿರುವ ದುಂಧುಕಾರಿ ಎಲ್ಲವನ್ನು ಹಾಳು ಮಾಡುತ್ತಾ ಇದ್ದಾನೆ. ಇತ್ತ ಪ್ರಮೋದವಾಗಿರುವಂತಹ ಮಗ ಗೋಕರ್ಣ, ಎರಡೂ ವೈರುಧ್ಯಗಳನ್ನು ನೋಡುತ್ತಿರುವಂತಹ ಆತ್ಮದೇವ ಗೋಕರ್ಣನ ಮಾತುಗಳನ್ನು ಕೇಳಿ ಅತ್ಯಂತವಾಗಿ ಸುಖಿಸಿದ್ದಾನೆ. ಸಮಾಧಾನಪಟ್ಟಂತಹ ಆತ್ಮದೇವ ಮುಂದೆ ಮಾಡಿದ್ದೇನು ನೋಡೋಣ ವಿರಾಮದ ನಂತರ. ಬಹಳಷ್ಟು ಅಪಾರವಾಗಿ ನೊಂದು ಹೋಗಿದ್ದಂತಹ ಆತ್ಮದೇವ ಮಗ ಗೋಕರ್ಣನ ಈ ಹಿತ ನುಡಿಗಳನ್ನು ಕೇಳುತ್ತಾ ಕೇಳುತ್ತಾ ಸ್ವಲ್ಪ ಸಮಾಧಾನವನ್ನು ಮನಸ್ಸಿಗೆ ತಂದುಕೊಂಡು ಆತನಲ್ಲಿ ಹೇಳಿದ್ದಾನೆ, ವತ್ಸ ಗೋಕರ್ಣ, ನಾನು ಕಾಡಿನಲ್ಲಿ ಹೋಗಿ ನಿಶ್ಚಿಂತೆಯಿಂದ ಬದುಕುವೆ ಎನ್ನುವುದಾದರೆ ನಿನ್ನ ದೃಢ ವಿಶ್ವಾಸವಿದ್ದರೆ ಖಂಡಿತವಾಗಿಯೂ ನಾನು ಹೋಗುತ್ತೇನೆ. ನಾನೇನು ಮಾಡಬೇಕಪ್ಪ ಕಾಡಿಗೆ ಹೋಗಿ? ಅದನ್ನಾದರೂ ವಿಸ್ತರಿಸಿ ಹೇಳು. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ಹೋಗಿರುವಂತಹ ನಾನು ನನ್ನನ್ನು ನಾನು ಉದ್ಧರಿಸಿಕೊಳ್ಳಬೇಕಾದರೆ ಆ ಭಾರವನ್ನು ಪೂರ್ಣವಾಗಿ ನಿನ್ನ ಮೇಲೆ ಬಿಟ್ಟು ಬಿಡುತ್ತೇನೆ. ಅಯ್ಯ, ದುಃಖದಲ್ಲಿ ಕನಲಿ ಹೋಗಿರುವ ನನ್ನನ್ನು ಪೂರ್ಣವಾಗಿ ಉದ್ಧರಿಸಬೇಕು. ಮಗನಾದರೂ ಕೂಡ ನಿನ್ನನ್ನು ಅಂಗಲಾಚಿ ಬೇಡ್ತಾ ಇದ್ದೇನೆ. ಈ ಕಷ್ಟದಿಂದ ನನ್ನನ್ನು ಪಾರು ಮಾಡಪ್ಪ ಗೋಕರ್ಣ ಎನ್ನುವುದಾಗಿ ಆತ್ಮದೇವ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಆಗ ಗೋಕರ್ಣ ಹೇಳಿದ್ದಾನೆ, ಅಪ್ಪ ಕೂಡದು ಕೂಡದು, ನೀವು ನನ್ನ ತಂದೆ, ಹಾಗಾಗಿ ನನ್ನನ್ನು ಅಂಗಲಾಚಿ ಬೇಡುವುದಲ್ಲ, ಆಶೀರ್ವಾದವನ್ನು ಮಾತ್ರ ಮಾಡಬೇಕು. ಆದರೆ ಒಂದೆರಡು ನಲ್ನುಡಿಗಳನ್ನು ತಮ್ಮಲ್ಲಿ ಹೇಳುತ್ತೇವೆ. ರಕ್ತ ಮಾಂಸಗಳಿಂದ ಕೇವಲ ಹೇಯವಾದಂತಹ ದೇಹದ ಅಭಿಮಾನವನ್ನು ಬಿಟ್ಟು ಬಿಡು. ಹೆಂಡತಿ ಮಕ್ಕಳಲ್ಲಿ ವೈರಾಗ್ಯವನ್ನು ತಳೆ. ಈ ಜಗತ್ತೆಲ್ಲವೂ ಕೇವಲ ನಶ್ವರ ಎನ್ನುವುದನ್ನು ನಂಬು. ಭಕ್ತಿನಿಷ್ಠನಾಗಿ ವೈರಾಗ್ಯವನ್ನು ಅನುಸರಿಸಿ ಸದ್ಧರ್ಮವನ್ನು ಆಶ್ರಯಿಸಿ ಲೌಕಿಕ ಧರ್ಮವನ್ನು ಪೂರ್ಣ ತ್ಯಜಿಸಿಬಿಡು. ಸಾಧುಗಳನ್ನು ಸೇವಿಸು, ಭೋಗದ ಆಸೆಗಳನ್ನಲ್ಲ. ಬೇರೊಬ್ಬರ ದೋಷಗುಣಗಳನ್ನು ಎತ್ತಿ ಹಿಡಿಯಬೇಡ. ಯಾವಾಗಲೂ ಭಾಗವತ ಕಥಾಮೃತವನ್ನು ಪಾನ ಮಾಡುವುದರಲ್ಲಿ ಸದಾ ನಿರತನಾಗಿರು ತಂದೆ ಎನ್ನುವುದಾಗಿ ಗೋಕರ್ಣ ಹೇಳಿದ್ದಾನೆ. ಆತ್ಮದೇವ 60 ವರ್ಷದ ಮುದುಕನಾಗಿದ್ದರೂ ಕೂಡ ಮಗನ ಬಾಯಿಂದ ಬಂದಂತಹ ಈ ಮಾತುಗಳನ್ನು ಕೇಳಿದ ಕೂಡಲೇ ಅತ್ಯಂತ ದೃಢಚಿತ್ತನಾಗಿ ವಿರಕ್ತಿಗಾಗಿ ಕಾಡಿಗೆ ಪ್ರಸ್ಥಾನವನ್ನು ಮಾಡಿದ್ದಾನೆ. ನೋಡಿ, ದಾರಿಯನ್ನು ತಪ್ಪಿಸಲೂ ಬಹುದು ಆ ದುಂಧುಲಿಯ ತಂಗಿಯಂತೆ, ದಾರಿಯನ್ನು ಸರಿಪಡಿಸಲೂ ಬಹುದು ಗೋಕರ್ಣನಂತೆ. ವಿರಕ್ತನಾಗಿ ಕಾಡಿಗೆ ಆತ್ಮದೇವ ಹೊರಟಿದ್ದಾನೆ. ಅಲ್ಲಿ ಅನವರತ ಹರಿಸೇವಾ ದುರಂಧರನಾಗಿ ಶ್ರೀ ಭಾಗವತದ ವಿಶೇಷವಾದಂತಹ ದಶಮಸ್ಕಂದವನ್ನು ಅನುದಿನವೂ ಪಠಣವನ್ನು ಮಾಡುತ್ತಾ ಅದರ ಪ್ರಸರಣವನ್ನು ಮಾಡುತ್ತಾ ಶ್ರೀಕೃಷ್ಣ ಸಾಯುಜ್ಯ ರೂಪವಾದಂತಹ ಮೋಕ್ಷವನ್ನು ಆತ್ಮದೇವ ಪಡೆದುಕೊಂಡಿದ್ದಾನೆ. ಇತ್ತ ತಂದೆ ವನಕ್ಕೆ ಹೊರಟು ಹೋದ ಕೂಡಲೇ ದುಂಧುಕಾರಿ ತನ್ನ ತಾಯಿಯನ್ನು ಹಿಗ್ಗಾಮುಗ್ಗಾ ತಳಿಸಿದ್ದಾನೆ. ತಾಯಿ ಎನ್ನುವುದನ್ನು ನೋಡದೆ, ಒಬ್ಬ ಸ್ತ್ರೀ ಎನ್ನುವುದನ್ನು ನೋಡದೆ ಆಕೆಯನ್ನು ಎಳೆದಾಡಿ ಚೆನ್ನಾಗಿ ಚಿತ್ರಹಿಂಸೆ ಮಾಡಿದ್ದಾನೆ. ಹೊಡೆದು ಬಡೆದು ಹಿಂಸೆಯನ್ನು ಮಾಡುತ್ತಾ, ಹಣವನ್ನೆಲ್ಲ ಎಲ್ಲಿ ಬಚ್ಚಿಟ್ಟಿರುವೆ ಹೇಳು, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎನ್ನುವುದಾಗಿ ಆಕೆಗೆ ಗದರಿಸಿ ಗದರಿಸಿ ಹಿಂಸೆಯನ್ನು ಮಾಡುತ್ತಿದ್ದಾನೆ. ಪಾಪ ಆಕೆ ಯಾವುದೇ ರೀತಿಯಲ್ಲೂ ಸಹಾಯವನ್ನು ತನಗೆ ತಾನು ಮಾಡಿಕೊಳ್ಳಲಾಗದೆ ಅದೇ ರಾತ್ರಿಯಲ್ಲಿ ಆ ಮಗನ ಒಂದು ಸ್ವಲ್ಪ ಬಿಡುವು ಸಿಕ್ಕುತ್ತಾ
ಸಮಯ ಅವನು ದೂರ ಹೋಗತಾನಾ ಅನ್ನುವುದನ್ನ ಸಮಯವನ್ನು ಕಾಯ್ದುಕೊಂಡು ಆ ತನ್ನ ಮನೆಯ ಹಿಂಬದಿಯಲ್ಲಿದ್ದಂತಹ ಭಾವಿಗೆ ಹಾರಿ ತನ್ನ ಪ್ರಾಣವನ್ನು ಬಿಟ್ಟುಬಿಟ್ಟಿದ್ದಾಳೆ. ಆತ್ಮೀಯರೇ, ಎಂತಹ ದುರ್ಮರಣಕ್ಕೆ ಅಕಾಲಿಕ ಮರಣಕ್ಕೆ ದುಂಧುಲಿ ಅವಳಿಗೆ ಅವಳೇ ಶತ್ರುವಾಗಿ ಪರಿಣಮಿಸಿದ್ದಾಳೆ ನೋಡಿ. ಮೊದಲಿಂದಲೂ ಸದಾಚಾರ ಪ್ರವರ್ತನೆಯನ್ನು ಮಾಡಿಕೊಂಡಿದ್ದರೆ, ಸನ್ಮಾರ್ಗ ಪಯಣವನ್ನು ಮಾಡಿಕೊಂಡಿದ್ದರೆ ಇಷ್ಟೆಲ್ಲ ಕಷ್ಟಗಳು ಸಂಭವಿಸುತ್ತಿರಲಿಲ್ಲ. ಆದರೆ ದುಂಧುಲಿ ತನ್ನ ಕೆಟ್ಟ ಯೋಚನೆಯನ್ನು ಮಾಡಿದ್ದರಿಂದ ಇಂತಹ ಅನರ್ಥ ದುರ್ಮರಣಕ್ಕೆ ತನ್ನನ್ನು ತಾನು ಈಡು ಮಾಡಿಕೊಳ್ಳಬೇಕಾಯಿತು. ನಾವು ಕೂಡ ಅಷ್ಟೇ, ವಿವೇಕದ ಕೈಯಲ್ಲಿ ಬುದ್ಧಿಯನ್ನು ಕೊಡದಿದ್ದರೆ ಹುಚ್ಚು ಕುದುರೆಯ ಮನಸ್ಸು ಹೇಳಿದಂತೆ ಕೇಳುತ್ತಾ ಕೇಳುತ್ತಾ ಹೋದರೆ ಅನರ್ಥಗಳು ಖಂಡಿತವಾಗಿಯೂ ನಿಶ್ಚಿತ ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಕಥೆಗಳು ಕೇವಲ ಕಥೆಗಳಲ್ಲ, ಬಾಳಿನ ನೀತಿಯನ್ನು ಕಟ್ಟಿಕೊಡುವಂತಹ ಸಂಕಥೆಗಳು ಅನ್ನುವಂಥದ್ದನ್ನು ನಾವು ಗಮನಿಸಿಕೊಡಬೇಕು. ಇತ್ತ ದುಂಧುಲಿ ಅಪಾರವಾದಂತಹ ದಾರುಣವಾದ ಸಾವನ್ನು ಹೊಂದಿದ ಮೇಲೆ ಮತ್ತೆ ಕಥೆ ಏನಾಗಿದೆ, ಗೋಕರ್ಣ ಹೇಗಿದ್ದಾನೆ, ದುಂಧುಕಾರಿ ಏನಾಗಿದ್ದಾನೆ, ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ದುಷ್ಟ ಆಲೋಚನೆಯನ್ನು ಬಿಟ್ಟು ಬಿಡೋಣ, ಶಿಷ್ಟ ರೀತಿಯಲ್ಲಿ ಬಾಳೋಣ. ಶ್ರೇಯೋಸ್ತು, ಸದಾ ವಿಜಯೋಸ್ತು. ನಮಸ್ಕಾರ.